ಹುಕ್ಕೇರಿ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಕೊರೋನಾ ಸೋಂಕಿನಿಂದ ಜನಸಾಮಾನ್ಯರಿಗೆ ಕೆಲಸ ಕಾರ್ಯಗಳಿಲ್ಲ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಪಂಚಾಯತ್ ಅಧಿಕಾರಿಗಳು ಎನ್ಆರ್ಜಿ ಯೋಜನೆಯಡಿ ಗ್ರಾಮದ ಬಡ ಕುಟುಂಬಗಳಿಗೆ ಕೆಲಸ ಕೊಡಬೇಕು ಮತ್ತು ಬಡ ಜನರಿಗೆ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಬೇಕೆಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಶಾಸಕ ಉಮೇಶ್ ಕತ್ತಿ ಸೂಚನೆ ನೀಡಿದರು. ಅವರು ಹುಕ್ಕೇರಿ ತಾಲೂಕಿನ ಪಂಚಾಯತ್ ಸಭಾಭವನದಲ್ಲಿ ಕರೆದಿದ್ದ ತಾಲೂಕಿನ ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿ ಕಾಮಗಾರಿ ಪರಿಶೀಲನಾ ಸಭೆ ಉದ್ದೇಶಿಸಿ ಮಾತನಾಡಿದರು. ಕೊರೋನಾ ಮಹಾಮಾರಿ ಈಗ ಹಳ್ಳಿಗಳಲ್ಲಿ ಕಾಲಿಡುತ್ತಿದೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಪಿಡಿಒಗಳು ವಿಶೇಷ ಕಾಳಜಿ ವಹಿಸಬೇಕು. ಮುಗ್ಧ ಹಳ್ಳಿ ವಾಸಿಗರಿಗೆ ತಿಳುವಳಿಕೆ ಸಾಲದು. ಅವರ ಹಿತದೃಷ್ಟಿಯಿಂದ ತಮ್ಮ ಸಹಕಾರ ಅವಶ್ಯಕವಾಗಿದೆ ಎಂದು ಶಾಸಕ ಉಮೇಶ್ ಕತ್ತಿ ಹೇಳಿದರು. ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹೊಲಗದ್ದೆಗಳಿಗೆ ರಸ್ತೆಗಳ ಅವಶ್ಯಕತೆ ಇದ್ದು ಸಾರ್ವಜನಿಕರ ಅನುಕೂಲಕ್ಕಾಗಿ ರಸ್ತೆಗಳ ಕಾಮಗಾರಿ ಬರುವ ಇನ್ನೆರಡು ತಿಂಗಳೊಳಗಾಗಿ ಪೂರ್ಣಗೊಳಿಸಬೇಕೆಂದು ಶಾಸಕರು ತಿಳಿಸಿದರು. ಜೊತೆಗೆ ಕಾಮಗಾರಿಗೆ ಬೇಕಾದ ಎಲ್ಲ ಸೌಲಭ್ಯವನ್ನು ಸರ್ಕಾರ ಒದಗಿಸಲಿದೆ ಎಂದು ಭರವಸೆ ನೀಡಿದರು. ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನ ತೀರಿಕೊಂಡ ವ್ಯಕ್ತಿಯನ್ನು ದಫನ್ ಕ್ರಿಯೆಗೆ ಜಾಗಗಳಿಲ್ಲ. ಅಂತಹ ಗ್ರಾಮದಲ್ಲಿ ಸರ್ಕಾರದ ಜಮೀನು ಅಂದರೆ ಗೌಟನ್ಗಳಿದ್ದರೆ ಅಂತಹ ಸಮೂಹಕ್ಕೆ ಆ ಜಮೀನನ್ನು ಸಕ್ರಮಗೊಳಿಸಬೇಕು ಮತ್ತು ಯಾವ ಗ್ರಾಮದಲ್ಲಿ ಸರ್ಕಾರದ ಗೌಟನ್ ಜಮೀನು ಇಲ್ಲವೋ ಅಂತಹ ಗ್ರಾಮಸ್ಥರಿಗೆ ಮಾಲೀಕತ್ವ ಜಮೀನು ಖರೀದಿಸಿ SC/ST ಪಂಗಡ ಜನರಿಗೆ ಹಸ್ತಾಂತರಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮದ ಮೂಲಭೂತ ಸೌಕರ್ಯಗಳಾದ ನೀರು, ಶಾಲಾ ಕಟ್ಟಡ, ಅಂಗನವಾಡಿ ಕಟ್ಟಡ, ಗ್ರಾಮ ನೈರ್ಮಲ್ಯದಂತಹ ಅನುಕೂಲ ಕೆಲಸಗಳು ಯಾವುದೇ ಸಂದರ್ಭದಲ್ಲಿ ಕುಂಠಿತಗೊಳ್ಳಬಾರದೆಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದನ್ನ ಮ್ಯಾಲ ರಸ್ತೆ ಮಾಡಿ ಅದ್ರ ಮ್ಯಾಲ 40% ಕ್ರೆಡಿಟ್ ಅಂತ ಕೊಡ್ತಾರ. ಅದನ್ನ ಮಾಡಿಬಿಟ್ಟು ಯಾವಾಗ ಕೆಲವು ಮಾಡ್ತೀವಿ ಆಮೇಲೆ ಆದ್ಮೇಲೆ ತೊಡಗೋಣ ಎಲ್ಲ ತೊಡಗೋಣ ಅಲ್ಲ ತೊಡೋ ಈಗ ಉದ್ಯೋಗ ಕರೆದಿಲ್ಲ ಅದು ಆ ಮನೆಗೆ ಕೊಡು. ಅವ್ ಮಾಡಲಿ ಅಂದ್ರೆ ಅವ್ ಮನುಷ್ಯ ಮಾಡಲಿ ಅವ್ ಕರ್ತಾ ಕೊಡ್ಲಿ ಯಾವಾಗ ಕೆಲವು ಮಾಡ್ತೀವಿ ಎಂದ ಕೊಡ್ತೀವಿ. ಆರು ತಿಂಗಳಿಗೆ ಪಂಚಾಯತಿ ಅಧ್ಯಕ್ಷನಾಗಿ ಆರು ತಿಂಗಳು ಅಷ್ಟೇ ಇರ್ತದ. ಮತ್ತೆ ನಿಮ್ಮ ಏನು ದನಗಳು ಕೊಟ್ಟಿದ್ದೀವಿ ಕೆಸರು ಈಗ ರಸ್ತೆ ಕೊಟ್ಬಿಟ್ಟು ಮಿಷಾನ್ ಹೋಗಿ ಚೆಕ್ಡ್ಯಾಮ್ ಎಲ್ಲ ಹರಗಳು ನೋಡ್ರೆ ಬರೀ ಬಂದ್ ಬಂದು ಈಗ ಕೊಟ್ಟು ಗಟ್ಟಿರ್ಬಾರ್ದು ಅವರು ಅವ್ರು ಹೇಳಕ್ಕೆ ರೂಪ ಬರೀ ಪಂಚಾಯತ್ ರೂಪ ಇಲ್ಲಿ ಚೆಕ್ ಡ್ಯಾಮ್ ನೋಡು ಇಲ್ಲಿ ಕಟ್ಟಬೇಕಂದ್ರೆ ಕಟ್ಟು ಅಂದು ಕದ್ರೆ ಕಟ್ಬೋದು ಕಟ್ಬೇಕು. ಏನ್ ನಡೆಸಿದ್ರಿ ಈಗ ಯಾವ ಪಿಡಿಯೋಗ ಏನ್ ನಡೆಸಿದ್ರಿಪ್ಪ ದಪ್ಪ ಒಬ್ಬ ಕೊಡ್ಬೇಡ ನಮ್ಮನೆ ನಮ್ಮ ಸಾಹೇಬ್ ಹೇಳಿದ್ರಿ ನಮ್ಮ ಸಾಹೇಬ್ ಕೇಳಿದ ಈ ಉತ್ತರ ಕೆಳಗಿಲ್ಲ ನಾ ಯಾವ ಬರ್ದ ನಾವು ಉಡಕ್ಕೆ ನಾವು ಈಗ ನೋಡಿ ಕೆಸ್ಟಿ ಹೋಗಿ ನಿನ್ನೆ ರಸ್ತೆ ಐತಿ ಇದ್ರ ಮಳೆ ಐತೆ ಆ ನೀರೆಲ್ಲ ರಸ್ತೆ ಮುಂದೆ ಐತಿ ಕೆಸ್ಟಿ ಮಳೆ ಬಿಡಿಯಲ್ಲ ರಸ್ತೆ ಮೇಲೆ ಈ ನೀರು ಐತಿ ಅವ್ರಿಗೆ ನಮ್ಮ ರಸ್ತೆ ಮಾಡಿ ಕೊಡ್ಬೇಕು ದಂಗೆ ಕಟ್ಟದ ಈಗ ರಸ್ತೆ ಬಿಟ್ಟಿಲ್ಲ ಎರಡು ಕಟ್ಟದ ಕಟ್ಟದ ನೀರು ಬೇಕಿಲ್ಲ.